ದಟ್ ಈಸ್ ದರ್ಶನ್ ಸರ್. ಅದು ನಮಗ್ ಗೊತ್ತು. ಯಶ್ ಯಶ್ ಅಂತಾರ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ. ಸುಧೀರ್ ಸರ್, ದರ್ಶನ್ ಸರ್ ಗಜ. ನನ್ನ ಜಗ್ಗುದಾದ ಶೂಟಿಂಗ್ ಆಗ್ಬೇಕಾದ್ರೆ ಡಿಸೆಂಬರ್ 10th ನನ್ನ ಮಗ ಹೊಡೆದ. ಪುನೀತ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು 5 ಸಿನಿಮಾ ಮಾಡಿದ್ದೆ ಅವ್ರ ಜೊತೆ. 16ನೇ ತಾರೀಕು ಜೂನ್ ಬೇರ ಚಿತ್ರ ಕರ್ನಾಟಕದಾದ್ಯಂತ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಥಿಯೇಟರ್ಗೆ ಬನ್ನಿ, ದಯವಿಟ್ಟು ಸಿನಿಮಾ ಗೆಲ್ಸ್ಕೊಡಿ. ಥ್ಯಾಂಕ್ ಯು. ಯಶ್ ಯಶ್ರ ಬಗ್ಗೆ ಹೇಳಬೇಕಂದ್ರೆ ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಇಂಡಸ್ಟ್ರಿ ಅಂದರೆ ಫಿಲಮ್ ಇಂಡಸ್ಟ್ರಿ ಅಂತ ಬಂದರೆ ನನ್ನ ಮೊದಲ ಗೆಳೆಯರು ಗಿರೀಶ್ ಅಂತ ಆ್ಯಕ್ಟ್ರು, ಮತ್ತು ಯಶ್ ಅನ್ ನೆಂಜುಂಡ, ಆಮೇಲೆ ಡೈರೆಕ್ಟ್ರಲ್ಲಿ ಒಂದಿಷ್ಟು ಜನ ಇದ್ದಾರೆ. ಅದು ಹೆಂಗೆ ಅಂದರೆ ಅದು ನಮ್ಗೆ ಗೊತ್ತಿಲ್ಲ ರಾಕಿಂಗ್ ಸ್ಟಾರ್ ಆಗ್ತಾರೆ ಅವರು ಅಂತ. ರಂಗಶಂಕರ್ದ ಹತ್ರ ಸಿಗೋರು, ಮಾತಾಡ್ತಿದ್ವಿ, ಒಡನಾಟ ಇತ್ತು. ಸೊ ಅಲ್ಲಿಂದ ನೆನಪಿದೆ ನನಗೆ. ಸೊ ಏನು ಅಂದ್ಕೊಂಡ್ರು ಅದು ಮಾಡಿದ್ದಾರೆ. ಅವ್ರ ಚಾಲೆಂಜಸ್ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅದು ನಿಮಗೆ ಏನಂತಾರೆ ಎನ್ವೈರನ್ಮೆಂಟ್ ಸಿಂಕ್ ಮಾಡಬೇಕಲ್ಲ. ಅದಕ್ಕೆ ನೀವು 1000 ಅನ್ಕೋಬೋದು, ಈಗ ನೀವು ನಾಳೆ ಟಾಪ್ ಹೀರೋಯಿನ್ ಆಗಬೇಕು ಅಂತ ಅನ್ಕೋಬೋದು. ನೀವು ಅನ್ಕೊಳ್ಳೋದು ಬೇರೆ, ಅದಕ್ಕೆ ಅಲ್ಲ ಅವ್ರ ಅಂತಾರಲ್ಲ ಅದು ಮ್ಯಾಚ್ ಆಗಬೇಕಲ್ಲ. ಈಗ ನೀವು ಬಂದರೆ ಹೀರೋಯಿನ್ ಅನ್ನಿಸ್ಬೇಕು, ಸುಮ್ಮನೆ ಅನ್ಕೊಳ್ಳೋದ್ರೆ ಅರ್ಥ ಇಲ್ಲ. ಈಗ ನಾನು ಹೀರೋ ಅನ್ನಿಸ್ಬೇಕು, ಅವಾಗ ನಾನು ಹೀರೋ ಮಾಡ್ತಾರೆ. ಅದು ಅನ್ನಿಸ್ಬೇಕಂದ್ರೆ ಅದು ಅನ್ನಿಸ್ಬೇಕಾದ್ರೆ ಅವ್ರ ಎಫರ್ಟ್ ಇದ್ರೂ ಕೂಡ ಎಫರ್ಟ್ ಇರುತ್ತೆ ಕೆಲವ್ರದ್ದು, ಆದರೂ ಒಂದು ಒಂದು ಯಾವುದೋ ಒಂದು ಮೇಲ್ಗಡೆ ಒಂದು ಪವರ್ ಬೇಕು. ಆ ವಿಚಾರದಲ್ಲಿ ಯಶ್ ಅಂತಾರ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ. ಹೊಡಿತಿದ್ರೆ ಹೊಡಿತಾ ಇರೋದಷ್ಟೇ, ಅಂದರೆ ಆ ಥರ ಅಂದರೆ ಪಕ್ಕ. ಸುಧೀರ್ ಸರ್ ಸರ್ ತುಂಬ ಅಂದರೆ ಇನ್ಸ್ಪಿರೇಷನಲ್ ಸ್ಪೀಚಸ್ ಮಾಡ್ತಾರೆ ಸರ್, ಮಾತಾಡ್ತಾರೆ. ನಾವು ಹೆಬ್ಬುಲಿಲಿ ಅಷ್ಟು ವರ್ಕ್ ಮಾಡಿರೋದು, ಅಂದರೆ ಅವ್ರ ಜೊತೆ ಸೀನ್ಸ್ ಇಲ್ಲ. ಬಟ್ ಹೆಬ್ಬುಲಿ ಪೂಜೆಗೆ ಅಂತ ಹೋದಾಗ ಕೃಷ್ಣ ಸರ್ ಕ್ಯಾಮ್ರಾ ಪೂಜೆ ಅಂದರೆ ಇದು ಇದರಲ್ಲಿ ಪ್ರೊಜೆಕ್ಟರ್ ಪೂಜೆ ಮಾಡ್ತಾರೆ ಫಸ್ಟ್ ಶೋಗೆ. ಸಂತೋಷಲ್ಲಿತ್ತು, ನನ್ನೂ ಕರೆದಿರೋ, ನಾನು ಹೋಗಿದ್ದೆ. ಅವಾಗ ಎಲ್ಲ CCL ಅಲ್ಲಿರೋ ಪ್ಲೇಯರ್ಸು, ಸುದೀಪ್ ಸರ್ ಅಭಿಮಾನಿಗಳು ಎಲ್ಲ ಬಂದಿದ್ದರು. ಪೂಜೆ ಆಗಿ ಸರ್ ಪ್ರೊಜೆಕ್ಟ್ರಿಗೆ ನಮಸ್ಕಾರ ಮಂಗಳಾರತಿ ಮಾಡಿ, ಕಂಪ್ಯೂಟರ್ಗಳೆಲ್ಲ ಮಂಗಳಾರತಿ ಮಾಡಿ ಎಲ್ಲರಿಗೂ ಮಂಗಳಾರತಿ ಅವರೇ ಕೊಡ್ತಿದ್ರು. ನಾನು ತೊಗೊಂಡೆ, ನನಗೆ ಮಾತಾಡಿಸು ಅಂತ ಕೃಷ್ಣ ಸರ್ ಹೇಳ್ತಿದ್ದಾರೆ ಡೈರೆಕ್ಟ್ರು. ನನಗೇನಂದರೆ ಅವ್ರು ಫುಲ್ ಒಂದು ಬಳಗ ಇತ್ತಲ್ಲ ಸರ್ದು ಸ್ನೇಹಿತರು, ಹಿಂಗಪ್ಪ ಮಧ್ಯದಲ್ಲಿ ಏನು ಅನ್ಕೊಂಬಿಡ್ತಾರೋ ಅಂತ. ನಾವು ಫಸ್ಟ್ ಟೈಮ್ ಅವ್ರನ್ನ ಅಂದರೆ ಅಷ್ಟತ್ರದಿಂದ ನೋಡಿದ್ದು. ಅವರೇ ಬಂದ್ಬಿಟ್ಟು ಹಾಯ್ ಕಾರ್ಪೊರೇಟರ್ ಅಂದರು. ನಾನು ಅದ್ರಲ್ಲಿ ಕಾರ್ಪೊರೇಟರ್ ವೆಂಕಿ ಅಂತ ರೋಲ್ ಮಾಡಿದ್ದೆ. ನನಗೆ ನಿಜವಲ್ಲ ಅವರು ಅದು ನೋಟಿಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸಖತ್ತಾಗಿ ಮಾಡಿದಿರಿ, ನಿಮಗೆ ದೊಡ್ಡ ದೊಡ್ಡ ರೋಲ್ ಸಿಗಬೇಕು ಅಂತ ಅಂದರು. ಇದೊಂದಾದರೆ ಕೋಟಿಗೊಬ್ಬ 3 ಶೂಟ್ ನಡೀತಿತ್ತು ಇಲ್ಲಿ ಕಂಠೀರವದಲ್ಲಿ. ನಾನು ಯಾವುದೋ ಬೇರೆ ಶೂಟ್ ಇದ್ದಾಗ ಸುಮ್ಮನೆ ಹೋದೆ, ಕೇಳಿದೆ ಅಲ್ಲಿ ಪ್ರೊಡಕ್ಷನ್ ಅಣ್ಣ ಯಾವ್ದಣ್ಣ ಶೂಟಿಂಗ್ ಅಂತ. ಕೋಟಿಗೊಬ್ಬ 3 ಫೈಟ್ ಸೀನು, ಸುದೀಪ್ ಸರ್ ಇದ್ದಾರೆ ಅಂದರು. ಪ್ರೊಡಕ್ಷನ್ ಅವ್ರು ಪರಿಚಯ ನನಗೆ ಬೇರೆ ಬೇರೆ ಸಿನಿಮಾದ. ಹೋಗಿ ಅಣ್ಣ ಮಾತಾಡಿಸಿ ಅಂದರು. ಸುಮ್ಮನೆ ಹೋಗ್ಬಿಟ್ಟು ನಾನು ಸಾರ್ ಬರಲ್ಲ ಅಂತ ಕೇಳೋಣ ಅಂತಂದು, ಅವರು ಅಲ್ಲಿ ಯಾರೋ ಬಾಲಿವುಡ್ ವಿಲನ್ ಬಂದಿದ್ರು, ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಬಿಟ್ರು. ಇವನು ನಮ್ಮ ಹೆಬ್ಬುಲಿನ ಮಾಡಿದ್ದೆ ನೆನಪಿದೆ ಅವ್ರಿಗೆ, ಶಿನ್ ಅಂತ ಹೆಬ್ಬುಲಿನ ಮಾಡಿದ್ದ ಅಂತ. ಸೊ ಇದೆಲ್ಲ ನಮ್ಮ ಲೈಫಲ್ಲಿ ಆಗುತ್ತೆ ಅಂತ ನಾವು ದೇವರಣೆ ಅನ್ಕೊಂಡಿರ್ಲಿಲ್ಲ. ಸೊ ಅಂದರೆ ಅದೇ ಪರ್ಸ್ನಾಲಿಟಿ, ಎಲ್ಲ ಇನ್ಸ್ಪಿರೇಷನಲ್ ಪರ್ಸ್ನಾಲಿಟಿಗಳು ಅವರು, ಸುದೀಪ್ ಸರ್ ಅವ್ರ ವಾಯ್ಸ್ ಇರ್ಬೋದು, ಅವ್ರ ಹುಚ್ಚ ಅಂತೂ ನೋಡಿ ನಾನು ಹುಚ್ಚ ಆಗ್ಬಿಟ್ಟಿದ್ದೆ. ಅಂದರೆ ನಮ್ಗೆ ಸಿಗರೇಟ್ ಸೇದೋ ವ್ಯಾಸ ಇಲ್ಲ, ಬಟ್ ಅದನ್ನು ನೋಡಿದಾಗ ಎಷ್ಟು ಸರಿ ಅಂದ್ಕೊಂಡೆ ಸಿಗರೇಟ್ ಸೇದಬೇಕು ಅಂತ. ಅದನ್ನ ಕಲೀಲಿಲ್ಲ ನಾವು, ಬಟ್ ಆ ಸ್ಟೈಲು ಸೀರೆ ಅಲ್ಲಿ ವಾಣಿ ವಿಲಾಸ ಸಾಗರದ ಮೇಲೆ ಅವ್ರು ಮಲ್ಕೊಂಡು ಸೂಪರ್. ಅವರು ನಮ್ಮ ಅಂದರೆ ನಾನು 80s ಅಲ್ಲಿ ಅವರೇ ಅನ್ಸುತ್ತೆ, ಅಂದರೆ ಅವರು ಅಪ್ಪು ಸರ್ ದರ್ಶನ್ ಸರೇ ನಮಗೆಲ್ಲ. ಎಂಡ್ ಆಫ್ ನಾವು ಕೆರಿಯರಿಗೆ ಬರೋತಿಗೆ ರಾಕಿಂಗ್ ಸ್ಟಾರ್ ಬಂದರು. ದರ್ಶನ್ ಸರ್ ಗಜ, ಅಂದರೆ ಅವ್ರದ್ದೊಂದು ಸ್ಟೈಲ್ ಇದೆ, ಅವ್ರನ್ನೆಲ್ಲರೂ ಭಯ ಆಗೋ ರೀತಿ ಹೇಳ್ತಾರೆ. ಬಟ್ ಈಸ್ ಆಲ್ಸೋ ವೆರಿ ಡೌನ್ ಟು ಅರ್ಥ. ಬಟ್ ಅವ್ರನ್ನ ಅರ್ಥ ಮಾಡ್ಕೋಬೇಕಷ್ಟೆ, ಅವ್ರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ. ಅವ್ರ ಜೊತೆನೂ ಜಗ್ಗುದಾದ ಮಾಡಿದ್ದೀನಿ, ಕ್ರಾಂತಿ ಮಾಡಿದೆ. ಜಗ್ಗುದಾದಲ್ಲಿ 86 ಡೇಸ್ ನಾವು ವರ್ಕ್ ಮಾಡೋದು. ನಾನು ಸುಜನ್ ಸರ್ ಅವ್ರ ಜೊತೆ ಎಲ್ಲ ನಾನು ಫ್ರೆಂಡ್, ನಾವು ರೌಡಿಗಳು. ಸೊ ನಾನು ರೋಮಿಯೋ ಅಂತ ರೌಡಿ ಹೆಸರು, ಅವ್ರ ಜಗ್ಗು, ಅವ್ರ ಸುಧನ್ ಸರ್ ಹೆಸರು ಇದೆ. ಅದು ಒಂಥರ ಕಾಮಿಕಲ್ ಮೂವಿ ಅದು. ಸೊ ಅದರಲ್ಲಿ ನಮಗೆ ಅವ್ರು ಹೆಂಗೆ ಅನ್ನೋದಕ್ಕೆ ಒಂದು ಬೇಡ. ನನ್ನ ಜಗ್ಗುದಾದ ಶೂಟಿಂಗ್ ಆಗ್ಬೇಕಾದ್ರೆ ಡಿಸೆಂಬರ್ 10th ನನ್ನ ಮಗ ಹೊಡೆದ. ನೆಕ್ಸ್ಟ್ ಡೇ ಸ್ವೀಟ್ ಕೊಡೋಕೆ ಹೋದೆ ಸರ್ಗೆ.
ಸ್ವೀಟ್ ತಿನ್ನಲ್ಲ ನಾನು ಡಯಟಲ್ಲಿ ಇದ್ದೀನಿ ಅಂದರು. ಅವತ್ತಿಂದ ಟಿಲ್ ಕುಂಬಳಕಾಯಿ ಆಗೋವರೆಗೂ ಪ್ರತಿದಿನ ಕೇಳೋರು ಅವರು, ಪೇಮೆಂಟ್ ಬಂತ, ಕನ್ವಿನ್ಸ್ ಬಂತ. ಅಲ್ಲಿವರೆಗೂ ಕೇಳಿರಲಿಲ್ಲ. ಯು ಕ್ಯಾನ್ ಜಡ್ಜ್ ದ ಪರ್ಸನ್ ಅಂದರೆ ಅವರು ಫ್ಯಾಮಿಲಿ ಆಗಿದೆ, ಎಕ್ಸ್ಪ್ಯಾಂಡ್ ಆಗಿದೆ, ಬಿ ಸೀರಿಯಸ್, ಏನು ಪಾತ್ರ ಮಾಡ್ತಿದ್ದೆ ಚಿನ್ನ, ಈಗ ಕೇಳೋರು ನನಗೆ. ದಟ್ ಈಸ್ ದರ್ಶನ್ ಸರ್. ಅದು ನಮಗೆ ಗೊತ್ತು, ಎಲ್ಲರೂ ಏನೇನು ಹೇಳ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು. ಪುನೀತ್ ಸರ್, ಪುನೀತ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು 5 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಚಕ್ರವ್ಯ, ರಾಜ್ಕುಮಾರ, ಯುವರತ್ನ, ಜೇಮ್ಸ್, ಆಮೇಲೆ ಅವ್ರ ಪ್ರೊಡಕ್ಷನ್ ಫಸ್ಟ್ 1 ಕಟ್ 2 ಕಟ್, ಮತ್ತು ಈಗ ಓಟು ಇಷ್ಟ ಅವರು ಒಡನಾಟ. ಪುನೀತ್ ಸರ್ ನನ್ನ ಪ್ರಕಾರ ಯಾವ ರೀತಿ ಅಂದರೆ, ಈಗ ಸೂರ್ಯ ಚಂದ್ರ ನಾವೇಳಿ ಬಿಡಲಿ ಮಲ್ಕೊಂಡಿರಲಿ ಬರ್ತಾರೆ ಹೋಗ್ತಾರೆ, ಕೆಲಸ ಮುಗಿಸ್ಕೊತಾರೆ ಹೋಗ್ತಾ ಇರ್ತಾರೆ. ಸಂಜೆ ಆದ ತಕ್ಷಣ ಚಂದ್ರ ಬರ್ತಾನೆ, ಬೆಳಗ್ಗೆ ಆದ ತಕ್ಷಣ ಸೂರ್ಯ ಬರ್ತಾನೆ. ಹಾಗೆ ಅಪ್ಪು ಸರ್ ನೀವಂದ್ರೆ ಬೇಕಿದ್ರೆ ಫಿಕ್ಸ್ ಮಾಡ್ಕೊಳ್ಳಿ ಮೈಂಡು, ನಾನು ಇವತ್ತು ಪುನೀತ್ ಸರ್ ನೆನೆಸ್ಕೊಳ್ಳಲ್ಲ ಅಂತ. ಅಲ್ಲ ನೀವು ನಿಮ್ಮ ಜನ ಜ್ಞಾಪಿಸ್ಲಿಲ್ಲ ಅಂದ್ರು, ನೀವು 2 ಕಿಲೋಮೀಟರ್ ಒಂದು ಪೋಸ್ಟರ್ ಸಿಗುತ್ತೆ ಅವ್ರದ್ದು. ಆಗಲ್ಲ, ಅದೇ ಹೇಳಿದ್ದು ನಾನು. ಅದಕ್ಕೆ ನಾನು ಸೂರ್ಯ ಚಂದ್ರ ಪುನೀತ್ ಸರ್ ಇದು ಮೂರು ಈ ಪ್ರಪಂಚದ ಕೊನೆ ಇರುತ್ತಲ್ಲ ಲಾಸ್ಟ್ ಸೆಕೆಂಡ್ ಅಲ್ಲಿವರೆಗೂ ಇರ್ತಾರೆ. ಸೊ ಇದು ನನ್ನ ಒಪಿನಿಯನ್. ಅನ್ನೋರು ಒಂಥರ ಫಿಸಿಕಲಿ ಇಲ್ಲ ಅಷ್ಟೇ, ಇಸ್ ಆಲ್ವೇಸ್ ಬಿ ದೇ ಅಂದರೆ ಜೆಂಟ್ಲ್ ಮೆನ್. ಯಾಕೆಂದರೆ ನಾವು ಆ್ಯಕ್ಟರ್ ಅಂದರೆ ಈಗ ಲೀಡ್ ಆ್ಯಕ್ಟ್ರೆಸ್ ಅಂತಲ್ಲ, ಎನಿ ಆ್ಯಕ್ಟ್ರೆಸ್ ಟೇಕ್ ಹಿಮ್ ಆ್ಯಸ್ ಎ ಐಕಾನ್ ಅಂದರೆ ಅವ್ರ ಡೋಂಟ್ ವರ್ಕ್ ನೇಚರ್ ಇರ್ಬೋದು. ಯಾಕೆಂದರೆ ನಾನು 5 ಸಿನಿಮಾ ಮಾಡಿರೋದ್ರಿಂದ ನನಗೆ ತುಂಬ ಅವ್ರ ಬಗ್ಗೆ ಪರ್ಸನಲಿ ಅಂತಲ್ಲ, ಸೆಟ್ಟಲ್ ಆಗಿರ್ತಾರೆ ನಂಗೆ ಚೆನ್ನಾಗಿ ಗೊತ್ತು. ಪರ್ಸನಲಿ ನಂಗೆ ಅಷ್ಟು ಹತ್ರ ಆಗಿಲ್ಲ. 1 ಕಟ್ 2 ಕಟ್ ಒಂದು ಪಾರ್ಟಿ ಕೊಟ್ಟಿದ್ರು, ಅವಾಗ ಹೋಗಿದ್ದೆ ಅಷ್ಟೇ. ತುಂಬ ಮಾತಾಡಿದ್ದೆ ಅವ್ರು ಎಷ್ಟು ಡೌಂಟ್ ಬರ್ತ ಅನ್ನೋಕ್ಕೆ, ನಾನು ಸರ್ ಒಂದು ಸೆಲ್ಫಿ ಬೇಕು, ನನ್ನ ಮಗನಿಗೆ ವೈಫು ಫ್ಯಾನು, ನಾನು ಫ್ಯಾನೇ ಅಂತ ಅಂದಿದ್ದಕ್ಕೆ ಜೇಮ್ಸ್ ಶೆಟ್ಟಿ ಕರ್ಕೊಂಬರ್ತೀನಿ ಸರ್ ಅಂದಿದ್ದೆ. ಆ ಮೇಡಮ್ ಬಂದು ಸೆಟ್ಗೆಲ್ಲ ಬೇಡ, ಸಂಡೇಸು ನಾನು ಸರ್ನ ಎಲ್ಲೂ ಬಿಡಲ್ಲ, ನಮ್ಮ ಮನೆಗೆ ಬನ್ನಿ ತಿಂಡಿ ತಿಂದು ಸೆಲ್ಫಿ ತಗೊಳ್ಬೇಕಂತೆ ಅಂತ ಹೇಳಿ ನೆಕ್ಸ್ಟ್ ಕಟ್ ಮಾಡಿ. ಅವತ್ತು ನಾನು ಪ್ಯೂರ್ ವೆಜ್ಜು, ಸೊ ನನಗೇನಾಗಿತ್ತು, ನಾನು ಪಾರ್ಟಿಗೆ ಹೋಗಿದ್ದು ಲೇಟು, ಅವಾಗ ನೈಟ್ ಕರ್ಫ್ಯೂ ಬೇರೆ, ಏನೋ ಒಂದು ವೆಜ್ ಪಿಜ್ಜಾನ ಸರ್ವ್ ಕೊಡಿಸಿದ್ರು ಅಂದರೆ ಅವ್ರಿಗೆ ಹೇಳಿ ಪಬ್ ಅವ್ರಿಗೆ. ಸೊ ಅವ್ರು ಲಿಫ್ಟ್ ಹತ್ರ ಹೋದ್ರು, ವಾಪಸ್ ಬಂದರು ಸರ್. ಸರ್ ಬಂದ್ಬಿಟ್ಟು ಅಶ್ವಿನ್ ಇಫ್ ಯು ಡೋಂಟ್ ಮೈಂಡ್ ಕೆನ್ ಐ ರೆಫರ್ ಟು ಅದರ್ ಮೂವೀಸ್ ಅಂದರು ಇಂಗ್ಲೀಷಲ್ಲಿ. ನಾನು ಪವರ್ ಸ್ಟಾರ್ ಸರ್ ಹೇಳಿ ಸರ್ ಏನು ಹೇಳಿದ್ರು ಮಾಡ್ತೀನಿ ಸರ್ ನಾನು ಅಂತ ಅಂದಿದ್ದೆ. ದಟ್ ಈಸ್ ಅ ಲಾಸ್ಟ್ ವರ್ಡ್ ನಾನು ಅವ್ರು ನೋಡಿದ್ದು ಫಿಸಿಕಲಿ. ಅದಾದಮೇಲೆ 30th ಟ್ರ್ಯಾಜಿಡಿ ಇದೆ. ಸೊ ಅಂದರೆ ಇದ್ರ ಹಂಗಿರ್ಬೇಕು, ಸಿಂಪಲ್ ಆಗಿ ಹಂಬಲ್ ಆಗಿ. ಸೊ ನಾ ಆದಷ್ಟು ಅದಕ್ಕೆ ರೂಢಿ ಮಾಡ್ಕೋಬೇಕು. ಅಂದರೆ ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ, 4 ಜನ ಮಾತಾಡ್ಸಿದ ತಕ್ಷಣ ಹಿಂಗೋ ಅವೆಲ್ಲ ಏನಿಲ್ಲ ಸರ್. ಬಿ ಗ್ರೌಂಡೆಡ್ ಅನ್ನೋರು ಯಾವಾಗಲೂ. 16ನೇ ತಾರೀಕು ಜೂನ್ ಬೇರೆ ಚಿತ್ರ ಕರ್ನಾಟಕದಾದ್ಯಂತ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಥಿಯೇಟ್ರಿಗೆ ಬನ್ನಿ, ದಯವಿಟ್ಟು ಸಿನಿಮಾ ಗೆಲ್ಸ್ಕೊಡಿ. ಥ್ಯಾಂಕ್ ಯು.